ಅಲ್ಲೇನೋ ನಡೀತು. ಅದರಿಂದಾಗಿ 800 ರಿಂದ 1100 ಡಿಗ್ರಿವರೆಗೂ ತಾಪಮಾನ ಉಂಟಾಯಿತು. ಅದೊಂದು ಉಲ್ಕಾಪಾತನ? ಏನೋ ಕಾರಣದಿಂದ ಅದು ನಿಧಾನವಾಗಿ ಇಳಿತ? ಅದು ಜ್ಞಾನ ಮತ್ತು ಅನುಗ್ರಹದ ಕೇಂದ್ರವಾಗಿ ಮಾರ್ಪಟ್ಟಿದೆ. ನೋಡಿ, ಈ ಪೂರಾ ವ್ಯವಸ್ಥೆನ ಗಮನಿಸಿದರೆ ಸುತ್ತ ಇರೋ ಭೌಗೋಳಿಕ ಮತ್ತು ಭೂಗರ್ಭದ ವ್ಯವಸ್ಥೆ ನಿಮಗದೊಂದು ಸಂಘಟಿತ ರಾಶಿಯ ತರಹ ಕಾಣುತ್ತೆ. ಅದು ಕಾಂಕ್ರೀಟ್ ತರಹ ಉರುಟು ಕಲ್ಲುಗಳನ್ನು ಕರಗಿದ ಭೂಮಿಲಿ ಎರಕ ಹೊಯ್ದ ಹಾಗೆ. ಹಾಗಾಗಿ ಅಲ್ಲೇನೋ ನಡೀತು. ಅದರಿಂದಾಗಿ 800 ರಿಂದ 1100 ಡಿಗ್ರಿಯಷ್ಟು ತಾಪಮಾನ ಉಂಟಾಯಿತು. ಅದು ಮಣ್ಣನ್ನು ಕರಗಿಸ್ತು, ಆದರೆ ಕಲ್ಲನ್ನು ಕರಗಿಸೋಕ್ಕಾಗಲಿಲ್ಲ. ಜ್ವಾಲಾಮುಖಿ ಆದರೆ ಕಲ್ಲು ಕೂಡ ಕರಗುತ್ತೆ, ಯಾಕಂದರೆ ಅಲ್ಲಿ ತಾಪಮಾನ 3000 ಡಿಗ್ರಿವರೆಗೂ ಹೋಗುತ್ತೆ. ಉಲ್ಕಾಪಾತವಾದರೆ ತಾಪಮಾನ 4000 ರಿಂದ 6000 ಡಿಗ್ರಿ ಮುಟ್ಟುತ್ತೆ. ಹಾಗಾಗಿ ಎಲ್ಲಾನೂ ಕರಗುತ್ತೆ. ನಮಗೆ ಗೊತ್ತಿರೋ ತರಹ ಈ ಎರಡು ವಿದ್ಯಮಾನಗಳು ಸಾಮಾನ್ಯವಾಗಿ ಆ ರೀತಿಯ ತಾಪಮಾನ ಸೃಷ್ಟಿ ಮಾಡುತ್ತವೆ. ಅಥವಾ ಟೆಕ್ಟಾನಿಕ್ ಪ್ಲೇಟ್ಗಳು ಚಲಿಸಿದರೆ ಅದು ಖಂಡಿತವಾಗಿಯೂ ಈ ಪ್ರದೇಶದಲ್ಲಿ ಸಂಭವಿಸಿದೆ. ಹಾಗಾಗಿದ್ರೆ ಘರ್ಷಣೆಯಿಂದ ತಾಪಮಾನ ಹೆಚ್ಚಾಗಬಹುದು ಮತ್ತು ವಸ್ತುಗಳು ಕರಗಬಹುದು. ಯಾವ ರೀತಿ ಇಷ್ಟು ತಾಪಮಾನ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಸಾಕಷ್ಟು ವೈಜ್ಞಾನಿಕ ಮಾಹಿತಿ ಇಲ್ಲ. ಕೆಲವು ರಷ್ಯನ್ ವಿಜ್ಞಾನಿಗಳು ಹೇಳ್ತಾರೆ ಈ ತರಹದ ಟೆಕ್ಟೋನಿಕ್ ಘರ್ಷಣೆ 800 ರಿಂದ 1000 ಡಿಗ್ರಿವರೆಗೂ ಉಂಟು ಮಾಡಬಹುದು ಮತ್ತು ಮಣ್ಣು ಕರಗುತ್ತೆ ಅಂತ. ಅದು ಸಾಧ್ಯ. ಅದು ಅತ್ಯಂತ ಪ್ರಜ್ಞಾವಂತ ವೈಜ್ಞಾನಿಕ ಸ್ಪಷ್ಟೀಕರಣ ಅನಿಸುತ್ತೆ. ಮಣ್ಣು ಕರಗಿತು, ಕಲ್ಲು ಕರಗಲಿಲ್ಲ. ಅದಕ್ಕೆ ಪರ್ವತಗಳು, ಬೆಣಚು ಕಲ್ಲುಗಳು ಎಲ್ಲ ಕಡೆ ಅಂಟಿಕೊಂಡು ಕಾಂಕ್ರೀಟ್ ತರಹ ಕಾಣುತ್ತವೆ. ಸುತ್ತಲಿರೋ ಎಲ್ಲ ಪರ್ವತಗಳು ನೀವು ನಡೆಯುವಾಗ ಕಾಂಕ್ರೀಟ್ ಪರ್ವತದ ತರಹ ಇವೆ. ಬೆಣಚು ಕಲ್ಲು ಮತ್ತು ಕರಗಿದ ಮಣ್ಣನ್ನು ನೀವು ನೋಡಬಹುದು. ಅದರ ಕೈಲಾಸ ಮಾತ್ರ ಉಕ್ಕಿನ ತರಹ ನಿಂತಿದೆ, ಕಪ್ಪಗಿರೋ ಉಕ್ಕಿನ ತರಹ ಅಲ್ಲಿ ನಿಂತಿದೆ. ಕಳೆದ ಸಲ ನಾವು ಪರ್ವತದ ಮಧ್ಯಭಾಗದವರೆಗೆ ಸ್ವಲ್ಪ ಕಲ್ಲು ತರಲಿಕ್ಕೆ ಜನರನ್ನು ಕಳಿಸಿದ್ವಿ. ನಮ್ಮ ಹತ್ರ ಅವಿನ್ನೂ ಇವೆ. ಅದರಲ್ಲಿರುವ ಅಪಾರ ಶಕ್ತಿಯ ಸಂಚಲನ ಅನುಭವಕ್ಕೆ ಬರುತ್ತೆ. ಆದರೆ ಅದರ ಭೌಗೋಳಿಕ ಸಂಯೋಜನೆ ನಮಗೆ ತಿಳಿದಿಲ್ಲ. ಅದು ಉಲ್ಕಾಶಿಲೆಯ ಅಥವಾ ಭೂಮಿಯೊಳಗಿಂದಲೇ ಮೇಲಕ್ಕೆ ಬಂದುವ, ನಮಗಿದು ನಿಶ್ಚಿತವಾಗಿ ಗೊತ್ತಿಲ್ಲ. ಭೂಗರ್ಭಶಾಸ್ತ್ರದ ಪ್ರಕಾರ ಅದೊಂದು ನಿರ್ದಿಷ್ಟ ಏರಿಕೆ. ಈ ಏರಿಕೆ ಯಾಕಾಯಿತು ಇವೆಲ್ಲಕ್ಕೆ ನನಗೆ ತಾರ್ಕಿಕ ವಿವರಣೆ ಸಿಕ್ಕಿಲ್ಲ. ಯಾಕೆ ಹಾಗೆ ಒಂದು ಶಿಖರ ಏರುತ್ತೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಟೆಕ್ಟೋನಿಕ್ ಚಲನೆಯಿಂದ ಆಗಿದ್ರೆ ಅದೊಂಥರದ್ದಾಗಬೇಕಿತ್ತು, ಹಿಮಾಲಯ ಪರ್ವತ ತರಹ. ಅದೊಂದು ತರಹ, ಅದಕ್ಕೆ ಶಿಖರಗಳಿವೆ, ಆದರೆ ಅದು ಒಂಥರದ್ದು. ಇಲ್ಲಿ ಬೇರೆ ತರಹ ಇದೆ, ಅದಕ್ಕೊಂದು ಭೂಗರ್ಭಶಾಸ್ತ್ರದ ವಿವರಣೆ ಇರಬೇಕು, ನಂಗೆ ಗೊತ್ತಿಲ್ಲ. ಆದರೆ ನೀವು ನೋಡಬಹುದು ಭೌಗೋಳಿಕವಾಗಿ ಅದರ ವಿನ್ಯಾಸ ಸಂಪೂರ್ಣ ಬೇರೆ ತರಹ ಇದೆ. ಇದರಲ್ಲಿ ನೀವು ಪವಾಡ ಸದೃಶ ಘಟನೆಗಳನ್ನು ನೋಡಬಹುದು, ಅಥವಾ ಆ ಥರ ಏನೋ ಇಲ್ಲವೇನೋ. ನೈಸರ್ಗಿಕವಾಗಿ ಭೂಮಿ ಈ ಆಕಾರ ಪಡೆದಿದೆ ಮತ್ತು ಅದೇಗೋ ಈ ಶಿಖರಕ್ಕೆ ಹೆಚ್ಚು ಸಮಗ್ರತೆ ಇತ್ತು. ನಿಸ್ಸಂಶಯವಾಗಿ ಅದು ಹೊಂದಿದೆ, ಯಾಕಂದ್ರೆ ಆ ಬಂಡೆ ಇರೋ ಪರಿ ಆಗಿದೆ. ಹಾಗಾಗಿ ಶಿವ ಮತ್ತು ಇತರ ಯೋಗಿಗಳು ಈ ಜಾಗ ಆರಿಸಿದ್ರು, ಯಾಕಂದ್ರೆ ಇದು ಒಳ್ಳೆ ಜಾಗ. ಇದು ಅತ್ಯಂತ ವಿವೇಚನಾಯುಕ್ತ ವಿವರಣೆ ಇರಬಹುದು, ಅಥವಾ ಮತ್ಯಾವುದೋ ಹುಚ್ಚು ಘಟನೆ ನಡೆದಿರಬಹುದು, ಯಾಕಂದ್ರೆ ಪಕ್ಕದಲ್ಲಿ ವಿಚಿತ್ರವಾದ ಕೆರೆ ಇದೆ. ಅದರ ಆಗುವಿಕೆಯಲ್ಲಿ ಸ್ವಲ್ಪ ವೈಚಿತ್ರ್ಯ ಇರೋ ಸಾಧ್ಯತೆ ಇದೆ, ಅಥವಾ ಅದೊಂದು ನೈಸರ್ಗಿಕ ಭೌಗೋಳಿಕ ಘಟನೆಯೂ ಇರಬಹುದು. ಎರಡೂ ಸಾಧ್ಯ. ಇದರ ವೈಜ್ಞಾನಿಕ ಮೌಲ್ಯಮಾಪನ ಇನ್ನೂ ಆಗಬೇಕಾಗಿದೆ, ಅದು ನಮಗಿನ್ನೂ ಸಿಕ್ಕಿಲ್ಲ. ಕಥೆಯ ಪ್ರಕಾರ ಶಿವ ಯಾವಾಗಲೂ ಕೈಲಾಸ ಶಿಖರದ ಮೇಲೆ ಕೂತಿರ್ತಾನೆ, ಜೊತೆಗೆ ಪಾರ್ವತಿ ಅವನ ಎಡತೊಡೆ ಮೇಲೆ ಕೂತಿರ್ತಾಳೆ. ಇದೆಲ್ಲ ಈ ಕಥೆ ಜೀವನದ ಒಂದು ಆಯಾಮನ ಹೇಳೋ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು.
ಇದು ಭೌತಿಕ ಸಂಗತಿಯಲ್ಲ. ಅಲ್ಲೊಬ್ಬ ಪುರುಷ ಕೂತಿದ್ದಾನೆ ಮತ್ತು ಅವನ ತೊಡೆ ಮೇಲೆ ಒಬ್ಬ ಸ್ತ್ರೀ ಕೂತಿದ್ದಾಳೆ, ವಿಷಯ ಅದಲ್ಲ. ಜೀವನ ಯಾವ ರೀತಿ ಆಗಿದೆ ಆ ತರಹ ಕಥೆ ಇದೆ. ಜೀವನದ ವಿಜ್ಞಾನನ ಕಥೆಯ ರೂಪದಲ್ಲಿ ಹೇಳಿದ್ದಾರೆ. ಆಡುಭಾಷೆಯಲ್ಲಿ ಜೀವನದ ಅಭಿವ್ಯಕ್ತಿ. ಆದ್ದರಿಂದ ತನ್ನ ಮೂಲ ಕೈಲಾಸಕ್ಕೆ ಹೋಗದೇ ಇರುವಾಗ ಈ ಶಿಖರದ ಮೇಲೆ ಯಾವಾಗಲೂ ಕೂತಿರ್ತಾನೆ. ಕೆಲವೊಮ್ಮೆ ಅವನು ಹೋಗ್ತಾನೆ, ಆಗ ಕಾಣೋಲ್ಲ. ಇಲ್ದಿದ್ರೆ ಅವನು ಯಾವಾಗಲೂ ಅಲ್ಲಿರ್ತಾನೆ. So Kailash is his original abode. This is his visiting Kailash. Kailasa avana moolavasa sthana. Idu avana visiting Kailasa. Idakke aneka maggalugalive. ಈ ವಸ್ತುವಿನ ಸ್ವರೂಪದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ನಾವು ನಿಮ್ಗೆ ಹೇಳಿದೀವಿ. ನಾನು ಕೆಲವು ಕಲ್ಲಿನ ತುಣುಕುಗಳನ್ನ ಒಬ್ಬ ಡೆಟ್ರಾಯ್ಟ್ ಮೆಡಿಟೇಟರ್ ಜೊತೆ ಕಳಿಸಿದ್ದೆ. ಅವರು ಅದನ್ನ ವಿಶ್ಲೇಷಣೆ ಮಾಡೋದಿತ್ತು. ನಂಗೆ ಗೊತ್ತಿಲ್ಲ, ಅವರು ಈ ಕಲ್ಲುಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ಬೇಕು. ಅವರಿಗೆ ಒಳ್ಳೆ ಕಲ್ಲು ಸಿಕ್ಕುವು ಅಂತ ತಮ್ಮ ಗುಡಿಲಿ ಇಟ್ಟಿರ್ಬೇಕು. ಏನಾಯ್ತು ಗೊತ್ತಿಲ್ಲ, ಆದರೆ ನನಗೆ ಯಾವುದೇ ವರದಿ ಬಂದಿಲ್ಲ. ಯಾರೋ ಹೇಳಿದ್ರು ಅರಿಜೋನಾದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿಗೆ ಕಳಿಸ್ತಾರೆ ಅಂತ. ಇನ್ನು ಕೆಲವು ತುಣುಕುಗಳನ್ನು ಕೂಡ ತಗೊಂಡು ಹೋದ್ರು. ಅವೆಲ್ಲಿ ಹೋದವೋ ಗೊತ್ತಿಲ್ಲ. ಇದಲ್ಲದೆ ನಮಗೆ ಪರ್ವತದ ಮಹತ್ವ ಅದರ ಸ್ವರೂಪ ಅಲ್ಲ. ಅದು ಹೇಗೆ ಸಂಭವಿಸ್ತು? ಹೇಗಾದರೂ ಆಗಿರಲಿ, ಉಲ್ಕಾಶಿಲೆಯ ನಿಧಾನವಾಗಿ ಯಾವ ಕಾರಣಕ್ಕೋ ಇಲ್ಲಿ ಇಳಿಯಿತೋ, ಈ ಥರದ ವಿಷಯಗಳು ನೈಸರ್ಗಿಕ ಘಟನೆಯೂ ಇರಬಹುದು. ಆದರೆ ನಮಗೆ ಅದರ ಪ್ರಾಮುಖ್ಯತೆ ಅಂದರೆ ಈಗ ಸದ್ಯ ಅದು ಜ್ಞಾನ ಮತ್ತು ಅನುಗ್ರಹದ ಕೇಂದ್ರವಾಗಿದೆ. ಅದಷ್ಟೇ ನಮಗೆ ಮುಖ್ಯ. ಇಟ್ಸ್ ಬಿಕಮ್ ಅ ಸ್ಟೇಷನ್ ಆಫ್ ನಾಲೆಜ್ ಅಂಡ್ ಗ್ರೇಸ್. ದಟ್ಸ್ ಆಲ್ ದಟ್ ಮ್ಯಾಟರ್ಸ್ ಟು ಅಸ್.